ಹೇಗಿರುತ್ತದೆ ನೋಡ್ಲಿಕ್ಕೆ? ಸ್ಕ್ರೀನ್ ತರ ಇರುತ್ತೆ. ಸೊ ಮೂವಿ ಎಲ್ಲ ನೋಡ್ಬೋದಾ? ಚಿತ್ರ ಎಲ್ಲ ನೋಡ್ಬೋದಾ? ಬೇರೆ ಸ್ಪೆಷಲ್ ಕೀಸ್ ಅಂತ ಹೇಳ್ತಾರೆ, ಅವನು ಇರುತ್ತೆ ಜೊತೆ, ಅದೆಲ್ಲ ಇದಕ್ಕೆ ಇಲ್ಲಿ ಇರ್ತಾರೆ. ಇದರಲ್ಲಿ F1, F2, F3, ಅದನ್ನ ಓಪನ್ ಮಾಡಿದ್ರೆ ಅದು ಅಂದ್ರೆ ಏನದು, ಏನ್ ಕೆಲಸ ಮಾಡುತ್ತೆ, ಪ್ರೋಸೆಸ್ ಮಾಡಿ ಅಲ್ಲಿ ಮಾನಿಟರ್ ಅಲ್ಲಿ ನಿಮಗೆ ತೋರಿಸು ನೀವೇನ್ ಟೈಪ್ ಮಾಡಿದ್ದೀರಾ ಅಂತ. ಟೈಪ್ ಅಂದ್ರೆ ಏನ? ಶೇರ್ ಪಟ್ಟಿ. ಟೈಪ್ ಅಂದ್ರೆ ಇಲ್ಲಿ ಕೀ ಇರುತ್ತಲ್ಲ ಇದನ್ನೆಲ್ಲ ಟೈಪ್ ಮಾಡಿ, ಇಲ್ಲಿ ಏನಾದ್ರೂ ಬೋರ್ಡ್ಸ್ ಏನಾದ್ರೂ ಬರೆಯೋದಕ್ಕೆ ಯೂಸ್ ಮಾಡಿ. ಸೊ ಸಿಪಿಯು ಒಳಗಡೆ ಏನೇನಿರುತ್ತೆ? ಮೂರು ಇರುತ್ತೆ. ಫಸ್ಟ್ ಒನ್ ಮೆಮೊರಿ, ಲೆಕ್ಕ ಮಾಡುತ್ತೆ. ಅದೇ ತರ ನೀವು ಯೋಚನೆ ಮಾಡುತ್ತೆ, ಯೋಚನೆ ಮಾಡುತ್ತೆ, ಥಿಂಕಿಂಗ್. ಮಾಡುತ್ತೆ ಆತರ ಮಾಡ್ಲಿಕ್ಕೆ ಏನ್ ಹೇಳುತ್ತೆ? ಸಿ ಯಾರು? ಸಿ 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 ಸಿ
ಅದ್ರ ಮುಟ್ಟಕ್ಕಾಗಲ್ಲ ಅದು ವಸ್ತು ಅಲ್ಲ ಯೋಚನೆ ಮಾಡೋದು ಇದು ಇದೇನಾಗುತ್ತೆ ಅವಾಗ ಉದಾಹರಣೆ ಕೊಡಿ ಇದೇ ತರ ಅದ್ರ ಒಳಗಡೆ ಹಾಳೆಗಳಿದಾವಲ್ಲ ಅದೇ ತರ ಹಾಳೆಗಳು ಇರುತ್ತೆ ಫೈಲ್ ಅಂತ ಹೇಳ್ತಾರೆ. ಫೈಲ್ ಫೈಲ್ ಬೇರೆ ಬೇರೆ ತರ ಇರುತ್ತೆ. ಈಗ ನೀವು ಎಂ ಎಸ್ ವರ್ಡ್ ಅಂತ ಹೇಳಿದ್ರೆ, ಎಂ ಎಸ್ ಎಕ್ಸೆಲ್ ಅಂತ ಹೇಳಿದ್ರೆ, ಪೇಂಟ್ ಬ್ರಷ್ ಅಂತ ಹೇಳಿದ್ರೆ, ಸೊ ಇದಕ್ಕೆಲ್ಲ ಬೇರೆ ಬೇರೆ ಫೈಲ್ ಇರುತ್ತೆ. ಇದು ಬೇರೆ ತರ ಫೈಲ್, ಇದು ಬೇರೆ ತರ ಫೈಲ್, ಇದು ಬೇರೆ ತರ ಫೈಲ್. ಫೈಲ್ ಅಂದ್ರೆ ಗೊತ್ತಾಯ್ತಲ್ಲ. ಸೊ ಡೈರೆಕ್ಟ್ರಿ ಅಂದ್ರೆ ಏನಿಲ್ಲ, ಡೈರೆಕ್ಟ್ರಿ ಅಂದ್ರೆ ಏನು? ಇದು ಬುಕ್ಸ್ ಬೇರೆ ಬೇರೆ ತರ ಇರುತ್ತೆ. ಲೈಕ್ ಸೋಷಿಯಲ್ ಇರುತ್ತೆ, ನಿಮ್ ಬ್ಯಾಗ್ ಅಲ್ಲಿ ಇರುತ್ತೆ. ಅದೇ ತರ ಬೇರೆ ಬೇರೆ ಫೈಲ್ಸ್ಗಳು ಡೈರೆಕ್ಟ್ಲಿ ಇರುತ್ತೆ. ಐಕಾನ್ಸ್ ಅಂದ್ರೆ ಮೇಲ್ಗಡೆ ಭಾಷಣ ನಂಗು ಗೊತ್ತಿಲ್ಲ ಹೇಳ್ತಾ ಪೆನ್ಸಿಲ್ ಎಕ್ಸೆಲ್ ಕಂಪ್ಲೀಟ್ ಮಾಡ್ತಾರೆ.